ಸಾಂಗ್ಸ್ ನೋಡಿರ್ತೀರಾ, ಟ್ರೈಲರ್, ಟೀಸರ್. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ನಾನು ಹೇಳಲ್ಲಪ್ಪ, ನಾನೇ ಸಿನಿಮಾ ನೋಡಿಲ್ವಲ್ಲ ಇನ್ನು. ನೋಡಿರ್ತಕ್ಕಂಥ ಟೀಸರ್ಸ್, ಟ್ರೈಲರ್ಸ್ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಹುಡುಗರು. ನಮ್ಮ ಗುರುದೇಶ್ ಪಾಂಡೆ ಅವರು ನಿರ್ದೇಶಕರಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮೊದಲನೇ ಸಲ ನಿರ್ಮಾಪಕರಾಗಿ ಬಂದಿದ್ದಾರೆ. ಸಾಕಷ್ಟು ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೂ ಅವರು ಕಲೆ ಅಭಿರುಚಿ ಇರೋದರಿಂದ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಅದರಲ್ಲಿ ಸಾಕಷ್ಟು ಅವ್ರ ಕಲೆಯನ್ನು ಧಾರೆ ಎಳೆದಿರ್ತಾರೆ. ಸೊ ಅವರಿಗೆ ಮುಖ್ಯವಾಗಿ ಗುರುದೇಶ್ ಪಾಂಡೆ ಅವರಿಗೆ ಈ ಸಿನಿಮಾ ಒಂದು ಒಳ್ಳೆಯ ಸಕ್ಸಸ್ ತಂದುಕೊಡುತ್ತೆ ಅಂತಕ್ಕಂಥ ಒಂದು ಪಾಸಿಟಿವ್ ವೈಬ್ ಆಲ್ರೆಡಿ ಇದೆ. ಅದು ಖಂಡಿತ ಆಗುತ್ತೆ ಸರ್. ಬೆಸ್ಟ್ ಆಫ್ ಲಕ್ ಫಾರ್ ಯು. ಜಡೇಶ್ ಅವರು ಅಷ್ಟೇ, ಜಡೇಶ್ ಅವರು ಹೊಸ ನಿರ್ದೇಶಕರಾದರೂ ಸಹ ಅವರು ಪ್ರಯಾಣ ಬಹಳ ಕಷ್ಟ ಬಿದ್ದು ಬಹಳ ದೂರದಿಂದ ಬಂದಿದ್ದಾರೆ. ಒಂದು ಮೊದಲನೇ ಸಲ ನಿರ್ದೇಶನ ಮಾಡಬೇಕಾದ್ರೆ ಒಂದು ಧೈರ್ಯ, ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಕಾನ್ಫಿಡೆನ್ಸು. ಅವರು 20 ವರ್ಷದಿಂದ ಕನಸು ಕಂಡಿರ್ತಾರಲ್ಲ, ನಾನು ಡೈರೆಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ. ಆ 20 ವರ್ಷದಿಂದ ಏನೇನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಮೈಂಡಲ್ಲಿ ತುಂಬಿಕೊಂಡಿರ್ತಾರೋ ಅದು ಮೊದಲನೇ ಚಿತ್ರದಲ್ಲಿ ಬಿಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಸಿನಿಮಾ ಮಾಡೋವಾಗ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಐಡಿಯಾಗಳೆಲ್ಲ ಇದರಲ್ಲಿ ಸೇರಿರೋದ್ರಿಂದ ಒಂದು ಹೊಸ ಐಡಿಯಾನ ತುಂಬಿದ್ದಾರೆ. ಈ ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರಮ್ ಅಂತಕ್ಕಂಥದ್ದು ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ದು ಎರಡನ್ನೂ ಸೇರಿ ಒಂದು ಕಥೆನ ಹೆಣೆದಿದ್ದಾರೆ. ಆ ವಸ್ತಂದಲ್ಲೇ ಕಾಣುತ್ತೆ, ಖಂಡಿತವಾಗ್ಲೂ ಸಿನಿಮಾ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಸೊ ಆಲ್ ದಿ ಜೆಂಟಲ್ಮೆನ್ಸ್, ಯಜ್ನೇಶ್ ಅವರು ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಈಸ್, ನನ್ನ ಹತ್ರ ಸುಮಾರು ಸಲ ಮಾತಾಡ್ತಿರ್ತಾನೆ ನಮ್ಮ ಮನೆಗೆ ಬಂದಾಗ ಈ ಸಿನಿಮಾ ಬಗ್ಗೆ. ಅದಾಯಿತು, ಇದಾಯಿತು, ಒಂದಿನ ಎಲ್ಲೋ ಡಂಪ್ ಯಾರ್ಡಲ್ಲಿ ಒಂದಿನ ಇಡೀ ದಿನ ಕೆಲಸ ಮಾಡಿದೆ, ತುಂಬ ಕಷ್ಟ ಆಯಿತು. ಆಮೇಲೆ ಒಂದು ಕಂಟಿನ್ಯೂಸ್ ಆಗಿ 24 ಗಂಟೆ ಕೆಲಸ ಮಾಡಿದ್ದ. ಒಂದ್ಸಲ ನಿದ್ದೆಗೆಟ್ಟು ನಾನು ಬೈದಿದ್ದೆ, ಯಾಕೆ ಹಿಂಗೆಲ್ಲ ಮಾಡ್ತೀಯ ಕೆಲಸ ಅಂತೇಳಿ. ಸೊ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿದ್ದಾನೆ. ಖಂಡಿತವಾಗ್ಲೂ ಐ ಥಿಂಕ್ ಇಷ್ಟ ನನ್ನ ಗುಡ್ ಜಾಬ್ ಒಬ್ಬಟ್ಟು, ಅದರಲ್ಲಿ ಅನುಮಾನನೇ ಇಲ್ಲ. ಆ್ಯಂಡ್ ಇದ್ರ ಎಲ್ಲರ ಜೊತೆಯಲ್ಲಿ ನಮ್ಮ ವಿಶಸ್ಸು ಬ್ಲೆಸ್ಸಿಂಗ್ಸ್ ಜೊತೆಯಲ್ಲಿ ನಮ್ಮ ದರ್ಶನ್ ಅವರದ್ದು ಬ್ಲೆಸ್ಸಿಂಗ್ಸ್ ಇದೆ. ಇವತ್ತು ಅವರು ಬಿಡು ಮಾಡ್ಕೊಂಡು ಬಂದು ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಎಲ್ಲ ಪಾಸಿಟಿವ್ ಥಿಂಗ್ಸಿಂದ ಖಂಡಿತವಾಗ್ಲೂ ಈ ಸಿನಿಮಾಗೆ ಒಳ್ಳೆ ಆಗುತ್ತೆ. ಆಲ್ ದಿ ಬೆಸ್ಟ್ ಟು ದಿ ಆಲ್ ದಿ ಜೆಂಟಲ್ಮೆನ್ಸ್ ಆಫ್ ದಿಸ್ ಫಿಲಮ್. ವಾವ್, ಥ್ಯಾಂಕ್ ಯು ಸರ್. ಅಂಡ್ ಗುರು ದೇಶಪಾಂಡೆ ಸರ್, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ? ಆಫ್ ಕೋರ್ಸ್ ನೀವು ಸಿನಿಮಾ ನೋಡಿರ್ತೀರಾ. ಇಲ್ಲ, ಮೈಕ್ ಇಸ್ಕೊಂಡು ಅಷ್ಟೇ, ನಾನೇ ಮಾತಾಡ್ತೀನಿ ಅನ್ಕೊತಿರ್ಲಿಲ್ಲ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಬಂದಿರುವಂಥ ಎಲ್ಲ ಸ್ನೇಹಿತರು, ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಡಿ ಬಾಸ್ ಅವ್ರ ಹೆಸರು, ಅವ್ರು ಮಾಡ್ತಾ ಇರೋ ನಮ್ಮ ಸಪೋರ್ಟು ಅದು ಅದ್ಭುತ. ಯಾಕೆ ಅಂತಂದರೆ ಪ್ರತಿ ಹಂತದಲ್ಲೂ ಹೋಗಿ ಕೇಳಿದಾಗ ಅವರು ನಮ್ಮನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ. ಮುಹೂರ್ತದಿಂದ ಎಂಡ್ ಲಾಸ್ಟ್ ಅಂದರೆ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿವರೆಗೂ ಜೊತೆಯಲ್ಲಿದ್ದಾರೆ ನಮ್ಮ ಜೊತೆಗೆ. ಅವರಿಗೆ ತುಂಬ ತುಂಬ ಮನ ಹೃದಯದ ಮಾತುಗಳು. ಅವರಿಗೆ ದೇವರಾಜ್ ಸರ್ ಹತ್ರ ಅವಾಗವಾಗ ಸರ್ ಹತ್ರ ಮಾತಾಡ್ತಾ ಇರ್ತೀವಿ, ಸಿನಿಮಾ ಬಗ್ಗೆ, ಈ ನಡೀತಾ ಇರೋ ವಿಷಯಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಒಬ್ಬ ಡೈರೆಕ್ಟರ್ ಆಗಿ ಪ್ರೊಡ್ಯೂಸ್ ಮಾಡಿದಾಗ ಒಂದು ಸಿನಿಮಾ ರೆಫರೆನ್ಸ್ ಆಗಿರಬೇಕು ಅನ್ನೋದು ಮೊದಲನೇ ಥಾಟ್ ನಂದು. ಯಾಕೆಂದರೆ ಒಬ್ಬ ಡೈರೆಕ್ಟರ್ ಆದಾಗ ಒಂದು ಕತೆ ಹೇಳಿದಾಗ ಜಡೇಶ್ ಅವ್ರು ಬಂದು ಒಂದು ಥಾಟ್ ಯಾವಾಗ ಶುರು ಆಗಿದೆ ಅಂದರೆ 2008-2009 ಒಂದು ಪತ್ರಿಕೆಯಲ್ಲಿ ಬಂದಿದ್ದು, ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಇದು ಆರ್ಟಿಕಲ್ನ ನಾವು ಇಬ್ಬರು ಓದಿದ್ವಿ. ಆ ಓದಾಗ ಒಂದು ಒಂದು ಹ್ಯೂಮರಸ್ಸು, ಒಂದು ಕಾಮಿಡಿ ಸಿನಿಮಾ ಮಾಡ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ನಕ್ಕು ಈ ಥರದ್ದೆಲ್ಲ ಇದೆಯಲ್ಲ ಅಂತಂತೂ ನಕ್ಕು ಬಿಟ್ಬಿಟ್ಟಿವಿ. ಅದಾದಮೇಲೆ ನಾನು ಡಿಸ್ಟ್ರಿಬ್ಯೂಷನು, ರಾಜಾವಲಿ ಆ ಥರ ಒಂದು ಟ್ರಾವೆಲ್ ನಂದು ಶುರು ಆಯಿತು. ನನ್ನ ಜೊತೆನೇ ಅವರು ಕೋ ಡೈರೆಕ್ಟ್ರಾಗಿ, ಡೈಲಾಗ್ ರೈಟರಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ಅದಾದಮೇಲೆ ಅವರು ರಾಜಹಂಸ ಸಿನಿಮಾ ಮಾಡಿದ್ರು, ನಾನು ಸಂಹಾರ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಸರ್ ಅವತ್ತು ನೋಡಿದ್ದು ಒಂದು ಥಾಟ್ ಒಂದು ಸ್ವಲ್ಪ ಸಿನಿಮಾ ಮಾಡೋ ಹಂತಕ್ಕೆ ತೊಗೊಂಡು ಬಂದಿದ್ದೀನಿ, ಒಂದು ಸತಿ ಕೇಳಿ ಅಂತಂದು. ಕತೆ ಒಂದು ಸ್ಲೀಪಿಂಗ್ ಸಿಂಡ್ರೋಮ್ ಬಗ್ಗೆ, ಈ ಕ್ಯಾರೆಕ್ಟ್ರೇಷನ್ ಇಟ್ಕೊಂಡು ಬಗ್ಗೆ ಒಂದು ಕತೆ ಹೇಳಿದರು. ತುಂಬ ಒಳ್ಳೆ ಥಾಟ್ ಜಡೇಶ್, ಇದು ಡೆಫಿನೆಟಾಗಿ ಸಿನಿಮಾ ಆಗುವಂಥ ಕಾನ್ಸೆಪ್ಟ್ ಇದರಲ್ಲಿದೆ, ಇನ್ನೂ ತುಂಬ ಆ್ಯಡಪ್ಟ್ ಮಾಡೋಣ ಅಂತ. ಸುಮಾರು ಒಂದು 8-10 ತಿಂಗಳು ಕೂತ್ಕೊಂಡು ತುಂಬ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಮಾಡಿದಾಗ್ಲೂ ನಾನು ಪ್ರೊಡ್ಯೂಸರ್ ಜೊತೆಗೆ ಠಾಕ್ರೆ ಮಾಡಬೇಕು, ನಮ್ಮ ಪ್ರೊಡಕ್ಷನಲ್ಲಿ ಅದು ಮಾಡಬೇಕು ಅನ್ನೋದೇ ಪ್ರೊಸೀಜರು. ಆಮೇಲೆ ಅದ್ರ ಬಗ್ಗೆ ಸ್ಕ್ರಿಪ್ಟು ಅದು ಇದೆಲ್ಲ ನಡೀತಾ ಇತ್ತು. ಬೇರೆ ಪ್ರೊಡ್ಯೂಸರ್ಸು ಬೇರೆ ಥರದ್ದೇ ಜಡೇಶ್ ಅವರು ಟ್ರೈ ಮಾಡ್ತಾ ಇದ್ವಿ, ಯಾಕೆಂದರೆ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ಸರಿ ಅವರು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಅದನ್ನು ಎಲ್ಲಾದರೂ ಪ್ರೊಡ್ಯೂಸ್ ಮಾಡಿಸ್ಲೇಬೇಕು ಅನ್ನೋದು. ಒಂದು 3-4 ಕಡೆ ಟ್ರೈ ಮಾಡಿದ್ರು ಜಡೇಶ್ ಅವರು, ಅದು ಆಗಲಿಲ್ಲ. ನಾನು ಒಂದು 2-3 ಕಡೆ ಕಳಿಸ್ದೆ, ಆಗಲಿಲ್ಲ. ಆ ಕಾನ್ಸೆಪ್ಟು ಹೇಳೋದು ಸಿನಿಮಾ ಆಗುತ್ತಾ ಅನ್ನೋದು ತುಂಬ ಡೌಟ್ಸೇ ಎಲ್ಲ ಪ್ರೊಡ್ಯೂಸರ್ಸ್ಗೂ ಬರ್ತೈತೆ.
ಕೊನೆಗೆ ಪ್ರೊಡ್ಯೂಸರ್ ಹತ್ರ ಹೇಳಿದೆ, ಸರ್ ನಾನು ಠಾಕ್ರೆನ ಒಂದು ಸ್ವಲ್ಪ ಮುಂದೆ ಹಾಕ್ತೀನಿ, ಅದು ಬಜೆಟ್ ವಿಷಯ ಮತ್ತು ಪ್ರತಿಯೊಂದು ವಿಷಯ ಇದೆ. ಸರಿ, ಜಡೇಶ್ ಅವರು ಬಂದಿದ್ದಾರೆ, ಒಂದು ಕತೆ ತುಂಬ ಚೆನ್ನಾಗಿದೆ, ಆ ಕತೆ ಇವಾಗ ಮಾಡೋಣ ಅಂತ ಹೇಳಿ ಈ ಸ್ಟೋರಿ ಶುರುವಾಗಿ ಇಲ್ಲಿವರೆಗೂ ಬಂದು ಹಂತ ತಲುಪಿದೆ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬ್ರದರ್ಸ್, ಪ್ಲೀಸ್, ಇದು ಪಿಕ್ಚರ್ ರಿಮೇಕ್ ಅಲ್ಲ, ಇದು ಸೊಮೇಕ್ ಪಿಕ್ಚರು. ತುಂಬ ಜನ ತಪ್ಪು ತಿಳ್ಕೊಳ್ತಾ ಇದ್ದಾರೆ. ವಿಶಾಲ್ದು ಒಂದು ಸಿನಿಮಾ ಬಂದ್ಬಿಟ್ಟು ಇದೆ, ಆ ಪಿಕ್ಚರ್ ರಿಮೇಕ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ, ತುಂಬ ಕಡೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಬ್ರದರ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಇದು ರಿಮೇಕ್ ಸಿನಿಮಾ ಅಲ್ಲ, ಸೊಮೇಕ್ ಸಿನಿಮಾ. ದಯವಿಟ್ಟು ತುಂಬ ಈ ಸಿನಿಮಾನ, ಸಿನಿಮಾ ಟ್ರೇಲರ್ ನೋಡಿದ ಮೇಲೆ ತಮಿಳಲ್ಲೇ ಒಂದು ನಾಲ್ಕೈದು ಕಂಪ್ನಿಗಳು, ತೆಲುಗುವಲ್ಲಿ ನಮ್ಮ ಸಾಯಿ ಕುಮಾರ್ ಸರಿಂದ ಹಿಡಿದು ಮಲಯಾಳಂ ತ್ರಿಶೂಲ್ ಬ್ಯಾನರಿಂದ ಹಿಡಿದು ಪ್ರತಿಯೊಬ್ಬರು ಒಂದು ಹತ್ತು ಜನ ಮಿನಿಮಮ್ 10 ಜನ ಈ ಟ್ರೇಲರ್ ನೋಡಿದ ಮೇಲೆ ರಿಮೇಕ್ ರೈಟ್ಸ್ಗೆ ಎನ್ಕ್ವೈರಿ ಮಾಡಿದ್ದಾರೆ. ದಯವಿಟ್ಟು ಯಾರೋ ಬಂದ್ಬಿಟ್ಟು ಗುರು ದೇಶಪಾಂಡೆ ಮಾಡಿರೋದು 6 ಸಿನಿಮಾ ರಿಮೇಕ್ ಮಾಡಿದ್ದಾರೆ, ಅದು ಇದನ್ನು ರಿಮೇಕ್ ಮಾಡಿದ್ದಾರೆ ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಡಿ. 5 ಸಿನಿಮಾ ರಿಮೇಕ್ ಮಾಡಬೇಕಾದ್ರೆ ಅದನ್ನು ನಮ್ಮ ಏನು ಕೆಲವು ಸತಿಗೆ ಏನೇನೋ ಆಗುತ್ತೆ, ಆದರೆ ಈ ಸಿನಿಮಾ ದಯವಿಟ್ಟು ರಿಮೇಕ್ ಅಲ್ಲ. ರಿಮೇಕಿಂದ ಹೊರಗಡೆ ಬರಬೇಕು, ಗುರು ದೇಶಪಾಂಡೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಉದ್ದೇಶ ಇಟ್ಕೊಂಡೆ ಜೆಂಟಲ್ಮ್ಯಾನ್ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಅದು ರಿಮೇಕ್ ಅಲ್ಲ, ಇದು ಸೊಮೇಕ್ ಅನ್ನೋದು ಮಾತ್ರ ಕ್ಲಾರಿಫೈ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಓಕೆನಾ? ಅದಾದಮೇಲೆ ಪ್ರಜ್ವಲ್ ಸರ್, ದೇವರಾಜ್ ಸರ್ ಹೇಳ್ದಂಗೆ ತುಂಬ ಡೆಡಿಕೇಟ್ ಮಾಡಿದ್ದಾರೆ ಪ್ರಜ್ವಲ್ ಸರ್ ಈ ಪಿಕ್ಚರ್ಗೆ. ಬಿಕಾಸ್ ಯಾಕೆ ಅಂತಂದರೆ ಕಾನ್ಸೆಪ್ಟೇ, 4 ಗಂಟೆಗೆ ಎದ್ದೇಳ್ತಾರೆ, 10 ಗಂಟೆಗೆ ಮಲಗ್ತಾರೆ. ನಮಗೆ ಒಂದು ಸೀನ್ ತೊಗೊಂಡ್ರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಬರುತ್ತೆ ಅಂತಂದರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಲೇಬೇಕು. ಅದರಿಂದ ಅವ್ರ ಸಹಕಾರ ತುಂಬ ಸಿಕ್ಕಿದೆ. ಒಂದೊಂದು ದಿನ ಲೊಕೇಶನ್ಸು ಇಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗೋಸ್ಕರ ಸರ್ ಹೇಳ್ದಂಗೆ 26 ಅವರ್ಸ್ ಎಲ್ಲ ಕೆಲಸ ಮಾಡಿದ್ವಿ. ನನ್ನ ಪ್ರಕಾರ ಅತಿ ಹೆಚ್ಚು ಕಾಲ್ ಸೆಟ್ ಅಂದರೆ ಒಂದು 110-115 ಕಾಲ್ ಸೆಟ್ಸ್ನ ಶೂಟ್ ಮಾಡಿದ್ವಿ. ಅದು ಪ್ರತಿ ದಿನ ಒಂದು 6 ಗಂಟೆಗೆ ಮುಗೀತದೆ ಅಂದ್ಕೊಂಡಿದ್ವಿ, ಅದು 10 ಗಂಟೆ ಆಗೋದು, 10 ಗಂಟೆಯಿಂದ 2 ಗಂಟೆ ಆಗೋದು. ಬಿಕಾಸ್ ಏಕೆಂತಂದರೆ ಅದು ಸೀನ್ಗಳೇ ಡೇ ಆ್ಯಂಡ್ ನೈಟ್ ಬರ್ತಾ ಇರೋದ್ರಿಂದ ಮಾಡಿದ್ವಿ. ಇಡೀ ಟೀಮ್, ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರ್ ಆದಾಗ ತುಂಬ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತಂದರೆ ಟೆಕ್ನಿಷಿಯನ್ಸ್, ಅಜನೀಶ್ ಲೋಕನಾಥ್ ಅವರು ಇರ್ಬೋದು, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಈಸ್ ಅಮೇಜಿಂಗ್ ಸಪೋರ್ಟ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಇರ್ಬೋದು, ವೆಂಕಿ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ತುಂಬ ಜನ, ಸಿದ್ಧಿ ಇರ್ಬೋದು, ಅರವಿಂದ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಟೀಮಲ್ಲಿ ಪ್ರತಿ ಇಲ್ಲಿ ಏನು ಆ್ಯಕ್ಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದಗಳು. ಬಿಕಾಸ್ ಯಾಕೆಂತಂದರೆ ಡೈರೆಕ್ಟ್ರು ಬಂದ್ಬಿಟ್ಟು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆಗೆ ವಿವೇಕ್ ನಾಯ್ಡು ಅವರು ಇದ್ದಾರೆ, ಮಂಜಣ್ಣ ಇದ್ದಾರೆ, ಅದು ಎಂ ಅನ್ನೋದೇನೋ ನನಗೆ ಮೋಸ್ಟ್ಲಿ ತುಂಬ ಆಗಿ ಬರುತ್ತೆ ಅಂತ ಅನಿಸುತ್ತೆ. ಬಿ ಟಿ ಮಂಜುನಾಥ್ ಅವರು ತುಂಬ ಸಹಕಾರ ನೀಡಿದ್ದಾರೆ ಇಡೀ ಟೀಮ್ಗೆ, ನಿಶ್ವಿಕ ಅವರು ಇರ್ಬೋದು, ಪ್ರತಿ ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಫೆಬ್ರವರಿ 7 ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ತಂಡದ ಒಂದು ಶ್ರಮ ತುಂಬ ಇದರಲ್ಲಿ ಕಾಣಿಸ್ತಾ ಇದೆ, ತುಂಬ ಶ್ರಮ ಪಟ್ಟಿದ್ದೀವಿ. ಆ ಟ್ರೇಲರ್ ಮೂಲಕ ಎಲ್ರಿಗೂ ಗೊತ್ತಾಗ್ತಾ ಇದೆ ಒಂದು ಹೊಸ ಥರದ ಒಂದು ಸಿನಿಮಾ ಅನ್ನೋದು. ದಯವಿಟ್ಟು ಎಲ್ಲರೂ ಫೆಬ್ರವರಿ 7 ಸಿನಿಮಾನ ನೋಡಿ, ನಿಮ್ಮಲ್ಲಿ ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ಅವರೆಲ್ಲರಿಗೂ ಈ ಸಿನಿಮಾ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅಲ್ಟಿಮೇಟ್ ದೀವಾ ಸರ್ಗೆ ತುಂಬ ತುಂಬ ಧನ್ಯವಾದಗಳು, ಅವ್ರು ಬಂದು ಇಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ದೀವಾಸ್ ಬಗ್ಗೆ ಒಂದು ಮಾತು ಹೇಳೋದು ಇದೆ, ಏನು ಅಂತಂದರೆ ನಾನು ಲಾಸ್ಟ್ ಇಯರ್ ಒಂದು ಗೋಕರ್ಣ ಹೋಗಿದ್ದೆ ನಾನು ಇದಕ್ಕೆ, ಅಲ್ಲಿ ಒಬ್ಬರು ಸಿಕ್ಕರು, ಸಿಕ್ಕಿಬಿಟ್ಟು ನನ್ನ ಹತ್ರ ಹೇಳಿದರು, ನಾನು ಪಡ್ಡೆವಲ್ಲಿ ಸಿನಿಮಾ ನೋಡಿದೆ ಸರ್, ತುಂಬ ಚೆನ್ನಾಗಿದೆ ಅಂತಂದರು. ಸಖತ್ತಾಗಿದೆ, ಥ್ಯಾಂಕ್ ಯು. ಅದ್ರ ಪಡ್ಡೆವಲ್ಲಿ ಸಿನಿಮಾ ನಾನು ನೋಡಬೇಕಾದ್ರೆ ಒಂದು ಕಾರಣ ಸರ್, ಡಿ ಬಾಸ್ ಬಂದು ಟ್ರೇಲರ್ ರಿಲೀಸ್ ಮಾಡಿದರು, ಅದಕ್ಕೋಸ್ಕರ ನಾನು ಪಡ್ಡೆವಲ್ಲಿ ನೋಡ್ತೇನೆ. ಅಂದರೆ ಡಿ ಬಾಸ್ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಅವ್ರ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ಥ್ಯಾಂಕ್ಸು. ನಾವು ಯೂಟ್ಯೂಬಲ್ಲಿ ಟ್ರೇಲರಲ್ಲಿ ನೋಡಿದ್ರೆ ಒಂದು 2000 ಕಮೆಂಟ್ ಇರುತ್ತೆ, ಅದರಲ್ಲಿ 500-700 ಕಮೆಂಟು ಡಿ ಬಾಸ್ ಫ್ಯಾನ್ಸ್ದೇ ಇರುತ್ತೆ. ಕಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ, ಪ್ರಜ್ವರ್ಗೆ ಒಳ್ಳೆಯದಾಗಲಿ, ಆ ಥರ ಕಮೆಂಟ್ಸ್ ಇರುತ್ತೆ. ಅವರು ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಫ್ಯಾನ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ತುಂಬ ತುಂಬ ಅವ್ರದೇ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲ ಬಂದಿರುವಂಥ ಎಲ್ಲ ಗೆಳೆಯರಿಗೂ, ಯೋಗಾನಂದ್ ಸರ್ ಇದ್ದಾರೆ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಒಂದು ವಿಷಯ ಕೇಳ್ಪಟ್ವಿ ನಾವು, ಸೊ ಇವ್ರಿಗೆ ಸಿನಿಮಾ ಅಂದ್ರೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ, ಆಕ್ಚುಲಿ ಅವ್ರ ಹೆಲ್ತ್ ಇಶ್ಯೂಸ್ ಇದೆ, ಹಾರ್ಟ್ ಇಶ್ಯೂಸ್ ಇದೆ ಆಕ್ಚುಲಿ. ಸೊ ಅದನ್ನೆಲ್ಲ ಇಟ್ಕೊಂಡು ಅದಕ್ಕೊಂದು ಟೆಸ್ಟೂ ಮಾಡಿದೆ, ಹಿ ವಾಸ್ ಲೈಕ್ ಹಿ ವಾಸ್ ವಾಕಿಂಗ್ ಆನ್ ದ ಸಿನಿಮಾ ಅಂತ ಗೊತ್ತಾಯ್ತು. ಸೊ ಯಾಕೆ ಸರ್ ಪ್ರೀತಿ, ಸಿನಿಮಾ ಎಲ್ಲ ಕೊಟ್ಟಿದೆಯಲ್ಲ, ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಗುರು ದೇಶಪಾಂಡೆ. ಯಾಕಂದ್ರೆ ಒಂದು ಚಿಕ್ಕ ನೋವು ಅಂದ್ರೆ ಪರವಾಗಿಲ್ಲ ಸರ್, ಹಾರ್ಟ್ ಇಶ್ಯೂಸ್ ಇಟ್ಕೊಂಡು. ಸೊ ಯಾ ಹೌದು, 2 ದಿನದಿಂದ ತುಂಬ ಟಯರ್ಡ್ ಆಗಿತ್ತು, ಟೆನ್ಷನ್ನು, ಬಿ ಪಿ 180-190 ವರೆಗೂ ಇತ್ತು. ಸಡನ್ನಾಗಿ ಅದೇ ನೋವು ಸ್ಟಾರ್ಟ್ ಆಗೋಯ್ತು, ಹೋದೆ ಹಾಸ್ಪಿಟ್ಲಿಗೆ ಹೋದೆ,
ಚೆಕ್ ಮಾಡಿದ್ರು, ಸಣ್ಣದೇನೋ ಪ್ರಾಬ್ಲಮ್ಗಳು ಹೇಳಿದ್ದಾರೆ. 7ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ಡಾಕ್ಟರ್ಗೆ. ಅಲ್ಲಿವರೆಗೂ ನನ್ನ ಹೆಂಡತಿ ಇದ್ದಾಳೆ, ನನ್ನ ಹೆಂಡತಿ ಕೇರ್ ಮಾಡ್ತಾ ಇದ್ದಾಳೆ, ಅವಳಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕೆಂತಂದರೆ ಈ ಡೈರೆಕ್ಟರ್ ಆದವರು ಕ್ರಿಯೇಟರ್ಸ್ ಅಲ್ವಾ, ಇವರಿಗೆ ಒಂದು ಸಿನಿಮಾ ನೋಡಿದ್ರೆ, ಒಂದು ಸೀನ್ ನೋಡಿದ್ರೆ ಜಡೇಶ್ ಕದೆ ಹೇಳ್ತಿದ್ದೆ, ಜಡೇಶ್ ಒಂದು 9 ಗಂಟೆವರೆಗೂ ಮಾಡ್ತೀನಿ ಅಂದರೆ ಇದು 2 ಗಂಟೆವರೆಗೂ ಆಗುತ್ತೆ ಬಿಡಿ ಅಂತ ಹೇಳ್ತಾ ಇದ್ದೆ. ಆ ಥರ ಕ್ರಿಯೇಟರ್ಸು ಸಿನಿಮಾ ಕಾಂಪ್ರಮೈಸ್ ಆಗೋಕ್ಕೆ ಆಗಲ್ಲ, ಅದಕ್ಕೆ ಹೆಚ್ಚು ಸಪೋರ್ಟು ಮನೆಯವರು. ಏನೇ ಮಾಡಿದ್ರು ಆಯ್ತು ಮಾಡು 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 ಅಂತಾರೆ, ಅವ್ರ ಸಪೋರ್ಟು. ಥ್ಯಾಂಕ್ ಯು ಎಲ್ಲರೂ. ಆಸಮ್, ಥ್ಯಾಂಕ್ ಯು. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಡೈನಾಮಿಕ್ ಪ್ರಿನ್ಸಿಗೆ ಮಾತಾಡಬೇಕು. ಸಿನಿಮಾದಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಜನನೂ ಅದನ್ನು ನಿಮ್ಮ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಜನರ ಪ್ರೀತಿ ಇಷ್ಟೊಂದು? ಯಾವಾಗಲೂ ಕೊನೆಯಲ್ಲಿ ಮೈಕ್ ಕೊಡ್ತೀರಾ ಹೀರೋಗಳಿಗೆ ಏನು ಮಾತಾಡೋದು ಎಲ್ಲರೂ ಮಾತಾಡಿದ ಮೇಲೆ. ಮೊದಲಾಗಿ ಇಲ್ಲಿ ಬಂದಿರೋರಿಗೆಲ್ಲ ತುಂಬ ದೊಡ್ಡ ಧನ್ಯವಾದಗಳು, ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೆ ಸೀನಿಯರ್ಸ್ಗೆ ನನ್ನ ನಮಸ್ಕಾರ. ಗುರು ದೇಶಪಾಂಡೆ ಅವ್ರು ಈಗ ತಾನೇ ಹೇಳ್ತಿದ್ರು ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ. ನನ್ನ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡ್ತಾ ಇದ್ದೆ. ನನ್ನ ಫ್ಯಾಮಿಲಿ ಅಂದರೆ ಅದರಲ್ಲಿ ಅಣ್ಣನೂ ಸೇರ್ತಾನೆ, ನನ್ನ ಇಡೀ ಫ್ಯಾಮಿಲಿ ಇಲ್ಲಿದೆ, ಅವ್ರ ಸಪೋರ್ಟ್ ನನ್ನ ಜೊತೆ ಇದೆ. ಥ್ಯಾಂಕ್ ಯು ಅಣ್ಣ, ಲವ್ ಯು. ಮೇಡಮ್ ಇದ್ದಾರೆ, ತುಂಬ ನೋವಿದೆ. ಥ್ಯಾಂಕ್ಸ್. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಿಜವಾಗ್ಲೂ ಏನೂ ಮಾಡೋದಕ್ಕಾಗಲ್ಲ. ಪ್ರೀತಿ, ನಾವು ಏನೇ ಒಂದು ಶ್ರಮ ಪಟ್ಟು ಮನೆಗೆ ಹೋದಾಗ, ಅಪ್ಪಾಜಿ ಹೇಳ್ತಿದ್ರು 26 ಅವರ್ ಕೆಲಸ ಮಾಡಿದಾಗ ಬೈದರು, ಆ ಬೈಯೋದ್ರಲ್ಲ ಪ್ರೀತಿ ಇರುತ್ತಲ್ಲ, ಅದು ಇನ್ನೂ ಸ್ಫೂರ್ತಿ ಕೊಡುತ್ತೆ ಕೆಲಸ ಮಾಡೋದಕ್ಕೆ. ಸೊ ವಿತೌಟ್ ಫ್ಯಾಮಿಲಿ ನಥಿಂಗ್ ಇಸ್ ಪಾಸಿಬಲ್. ನನ್ನ ಇಡೀ ತಂಡ ಇಲ್ಲಿದೆ, ಇವರಿಲ್ಲದೆ ಇವ್ರು ಯಾರು ಒಬ್ಬರು ಇಲ್ಲದೇನು ಜೆಂಟಲ್ಮನ್ ಸಾಧ್ಯ ಆಗ್ತಿರಲಿಲ್ಲ. ಜಡೇಶ್, ಗುರು ದೇಶಪಾಂಡೆ ಅವರು ಮಾಡಿದ ಧೈರ್ಯ ಇವತ್ತು ನಮಗೊಂದು ಒಳ್ಳೆಯ ಸಿನಿಮಾ ಕೊಟ್ಟಿದೆ. ಥ್ಯಾಂಕ್ ಯು ನಿಮ್ಮಿಬ್ಬರಿಗೆ. ಸೊ ಇನ್ನೇನು ಹೇಳಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಒಂದು ವಿಭಿನ್ನವಾಗಿರುವಂಥ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದೀವಿ. ತುಂಬ ರಿಯಾಲಿಟಿಗೆ ಹತ್ತಿರವಾದಂಥ ಸಿನಿಮಾ ಕೆಲವು ಇರುತ್ತೆ, ಆಮೇಲೆ ನಾವು ಮಾಡುವಂಥ ಕಮರ್ಷಿಯಲ್ ಮಾಸ್ ಸಿನಿಮಾಗಳಿರುತ್ತೆ, ಅಲ್ಲಿ ನಮಗೆ ಸಿನಿಮ್ಯಾಟಿಕ್ ಲಿಬರ್ಟಿ ಇರುತ್ತೆ. ಬಟ್ ಇದೆರಡನ್ನೂ ಸೇರಿಸಿ ಒಂದೊಳ್ಳೆ ಮಿಶ್ರಣ ಮಾಡಿ ಜಡೇಶ್ ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿ, ಖಂಡಿತವಾಗ್ಲೂ ನೀವು ತಗೊಳ್ಳೋ ಟಿಕೆಟ್ಗೆ ಮೋಸ ಆಗಲ್ಲ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಆಫ್ ಕೋರ್ಸ್ ಜಡೇಶ್ ಅವರು ಹೇಳಲೇಬೇಕು, ಅವಾಗಲೇ ಸೈಲೆಂಟ್ ಆಗಿದ್ದಾರೆ. ಜಡೇಶ್ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ? ಗೊತ್ತು ಗೊತ್ತು, ನೀವೆಲ್ಲ ಯಾಕೆ ಮಾತಾಡ್ತಿಲ್ಲ ಅಂತ ನನಗೆ ಗೊತ್ತಾಗ್ತದೆ. ಎಲ್ರಿಗೂ ನಮಸ್ಕಾರ. ಸರ್, ನೀವೇ ಸೂತ್ರಧಾರ, ನೀವೇ ಮಾತಾಡಿಲ್ಲ ಅಂದ್ರೆ ಹೇಗೆ? ಗೊತ್ತಾಯ್ತಾ, ಆಕ್ಚುಲಿ ಯಾಕೆ ಮಾತು ಬರ್ತಿಲ್ಲ ಅನ್ನೋದು ಗೊತ್ತಾಗಿರ್ಬೇಕು ಇವಾಗ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಎಲ್ಲ ಅಂದರೆ ಟೆಕ್ನಿಷಿಯನ್ ಅಂತ ಹೇಳಿದ್ರು, ಕ್ಯಾಮರಾಮ್ಯಾನ್, ಎಡಿಟರ್ ಮತ್ತು ಅಜಿನ್ ಸರ್, ಎಲ್ಲರೂ ಏನಂದರೆ ಇದೊಂದು ಸಬ್ಜೆಕ್ಟ್ ಹಾಕಿ ಸ್ವಲ್ಪ ಕಷ್ಟ ಇತ್ತು. ಆವಾಗಲೇ ದೇವರ ಸರ್ ಹೇಳಿದರು, ಅಂದರೆ ಎಷ್ಟೋ ವಿಷಯಗಳನ್ನ ಇಟ್ಕೊಂಡು ಬಂದುಬಿಟ್ಟಿರ್ತಾರೆ ಅಂತ. ನಾವು ಎಷ್ಟೋ ವಿಷಯಗಳನ್ನ ಈ ಕಥೆಯಲ್ಲಿ ಹಾಕಿದ್ವಿ, ಅದು ಕರೆಕ್ಟ್ ಕೂಡಕ್ಕೆ ಭಾಳ ವರ್ಕ್ ತಗೊಳ್ತು. ಸೊ ಎಲ್ಲರೂ ಟೆಕ್ನಿಷಿಯನ್ ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ಪ್ರಜ್ವಲ್ ಸರ್ ಮಾತ್ರ ಈ ಸಿನಿಮಾ ಆಗೋಕ್ಕೆ ಅಷ್ಟು ಮೇನ್ ಕಾರಣ ಪ್ರಜ್ವಲ್ ಸರ್. ಏನಂದರೆ ಅವರ ತಾಳ್ಮೆ, ಅಂದರೆ ನಾವು ಎಷ್ಟು ಅವರ್ ಮಾಡಿದ್ರು ಅಷ್ಟು ಕೋಆಪ್ರೇಟ್ ಮಾಡ್ತಾ, ಮತ್ತು ಯಾವ ಲೊಕೇಶನ್ ಆದರೂ ಆ ಲೊಕೇಶನ್ಗೆ ಎಷ್ಟು ನೀವೇ ಟ್ರೈಲರ್ ನೋಡಿದಾಗ ತುಂಬ ಕಷ್ಟವಾದ ಲೊಕೇಶನ್ಸ್ಗಳಿದ್ವು, ಆ ಲೊಕೇಶನ್ಗಳಲ್ಲಿ ಸರ್ ಒಂದು ಏನೂ ಬೇಜಾರು ಮಾಡ್ಕೊಳ್ಳುತ್ತೆ, ನಾವು ಹೇಳಿದ್ದೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ತಾ, ಅದಕ್ಕೋಸ್ಕರ ಈ ಔಟ್ಪುಟ್. ಮತ್ತು ಇನ್ನೊಂದು ಗುರು ಸರ್ ಬಗ್ಗೆ ಏನಂದರೆ, ಈ ಕತೆ ಅವರೊಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೊಂದು ವಿಜಯನ್ ಸಿಕ್ತು. ಸೊ ಅವ್ರು ಒಪ್ಪಿ ಅವ್ರು ಮಾಡಬೇಕಾದ್ದು ನನಗೆ ಕೊಟ್ಟು, ಸೊ ನೀವು ಮಾಡು ಅಂತ ಬಿಟ್ಕೊಟ್ರು. ಸೊ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಆಮೇಲೆ ಡಿ ಬಾಸ್, ನಮ್ಮ ಬಾಸ್ ಮುಹೂರ್ತಕ್ಕೆ ಬಂದರು, ಆಮೇಲೆ ಸೆಟ್ಟಿಗೆ ಬಂದರು, ಆಮೇಲೆ ಇವಾಗ ಬಂದು ವಿಶ್ ಮಾಡ್ತಾಯಿದ್ದಾರೆ. ಈ ಇದಕ್ಕಿಂತ ಭಾಗ್ಯ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದರೆ ಎಲ್ಲರಿಗೂ ಒಂದು ಟೈಮ್ ಸಿಗುತ್ತೆ. ನನಗೆ ಥ್ರೋ ಔಟ್ ಮುಹೂರ್ತಕ್ಕೂ ಬಂದ ಸರಿ ಆಶೀರ್ವಾದ ಮಾಡಿದ್ರು, ಸೆಟ್ಟಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅದಕ್ಕೂ ಬಂದು ಅಲ್ಲಿ ಸಪೋರ್ಟ್ ಮಾಡಿದ್ರು. ಇವಾಗ ನಮ್ಮದು ಯಾಗ ಶುರುವಾಗುತ್ತೆ, ಅದಕ್ಕೂ ವಿಶ್ ಮಾಡಿ ಹೋಗ್ತಿದ್ದಾರೆ. ಇದಕ್ಕೆ ನಾನು ಏನು ಹೇಗೆ ಹೇಳಬೇಕು ಗೊತ್ತಾಗಲ್ಲ. ಸೊ ಇದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಈಗ ನಾವೆಲ್ಲರೂ ಕಾಯ್ತಿದ್ದಂಥ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸರ್, ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಗೊತ್ತು, ನಾನು ಮಾತಾಡ್ತಾನೆ ಇರ್ತೀನಿ ಸರ್.
ಬಟ್ ಇರೋದನ್ನ ಹೇಳ್ಬಿಡ್ತೀನಿ ಸರ್, ದಿ ವೆರಿ ಹಾನೆಸ್ಟ್ ಪರ್ಸನ್, ದಿ ವೆರಿ ಟ್ರಾನ್ಸ್ಪರೆಂಟ್ ಪರ್ಸನ್. ಚಾನ್ಸೇ ಇಲ್ಲ ನನಗಿಂತ ಇನ್ಯಾರು ನಾವು ಮೀಟ್ ಮಾಡೋದಕ್ಕೆ. ಯಾಕಂದ್ರೆ ನಾನು ಅವ್ರನ್ನ ಶೂಟಿಂಗ್ ಸೆಟ್ ಎಲ್ಲ ನೋಡಿದ್ದೀನಿ, ಅವ್ರ ಇಂಟರ್ವ್ಯೂಸು ಮಾಡಿದ್ದೀನಿ. ಬಹುಶಃ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಟ್ರಾನ್ಸ್ಪರೆಂಟ್ ಪರ್ಸನ್ ನಾನು ಎವರ್ ಮೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸರ್ ಆಕ್ಚುಲಿ ನಿಮ್ಮನ್ನು ಕಂಡ್ರೆ ನಿಮಗೆ ಗೊತ್ತಿಲ್ಲ ಸರ್, ನಿಮ್ಮ ಟೈಮು, ನಿಮ್ಮ ಒಂದು ವ್ಯಾಲ್ಯೂ ನಮಗೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ನಮ್ಮ ಚಿತ್ರತಂಡದ ಜೊತೆಗೆ ಚಿತ್ರದ ಹೊರಗಡೆನೂ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ತುಂಬಾ ಥ್ಯಾಂಕ್ಸ್ ಅಂತ ನೀವು ಹೇಳಿದಷ್ಟು ಏನೂ ಇಲ್ಲಮ್ಮ. ನಾನು ಎಲ್ರಿಗೂ ನಮಸ್ಕಾರ, ಈಗ ಪರವಾಗಿಲ್ಲ ಎಲ್ಲಿದ್ರು ಕಾಣಿಸ್ತೀವಿ. ಮೊದಲನೇದಾಗಿ ಎಲ್ಲಿದ್ದ ಶುರು ಮಾಡೋಣ ಅಂದ್ಕೊಂಡೆ. ಟೀಸರ್ ನೋಡಿದ್ವಿ, ಸಾಂಗ್ಗಳು ನೋಡಿದ್ವಿ, ಪ್ರತಿಯೊಬ್ಬರು ಶ್ರಮಾನುದ್ರಲ್ಲಿ ಕಾಣಿಸ್ತಾ ಇದೆ. ಬರ್ತೀವಿ, ಆಲ್ ದಿ ಬೆಸ್ಟ್ ಹೇಳ್ತೀವಿ. ಸರ್ವೇ ಸಾಮಾನ್ಯ, ನಿಜವಾಗ್ಲೂ ನನ್ನ ಟೀಮ್ಗೆಲ್ಲ ಆಲ್ ದಿ ಬೆಸ್ಟ್ ಹೇಳಲ್ಲ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಇಷ್ಟೋ ಜನ ಮೀಡಿಯಾ ಇದ್ದಾರೆ, ಎಷ್ಟೋ ಜನ ಲೈವಲ್ಲಿ ಫೇಸ್ಬುಕ್ಕಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಎಷ್ಟೋ ಜನ ನೋಡ್ತಾ ಇರ್ಬೋದು. ದಯವಿಟ್ಟು ನಮ್ಮ ಕನ್ನಡ ಜನ ಸ್ವಲ್ಪ ಎದ್ದೇಳಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸಂಚಾರಿ ವಿಜಯ್ ಅವರಿಂದ ತಗೊಳ್ತೀನಿ. ಭಾಳ ದೊಡ್ಡ ನಟ ಅಂತ ಹೇಳ್ತೀನಿ ಅವ್ರನ್ನ, ಯಾಕಂದರೆ ನಾನು ಅವನನ್ನು ಅವಳು ನೋಡಿದೆ, ಫಿದಾ ಆಗೋದೆ ಅವ್ರ ಮೇಲೆ. ಏನಕ್ಕೆ ಅಂತಂದರೆ, ಒಂದು ಒಳ್ಳೆಯ ಪ್ರಯತ್ನ ಆಯಿತು. ಇದೇ ಪರಭಾಷೆ ಬಂದಿದ್ರೆ ಖಂಡಿತ ನಮ್ಮ ಮೀಡಿಯಾದವರು ಸೇರಿ, ನಮ್ಮ ಕನ್ನಡದವರು ಸೇರಿ ಬೆನ್ ತಟ್ಟಿ ಚಪ್ಪಾಳೆ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀವಿ ನಾವು. ನಿಜವಾಗ್ಲೂ ಅಸಹ್ಯ ಅನಿಸುತ್ತೆ ಸರ್. ನಾವು ಪ್ರೌಡಾಗಿ ಹೇಳ್ತೀವಿ ಕನ್ನಡದವರು ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಆ ಕಡೆ ಅವ್ರನ್ನೂ ಚೆನ್ನಾಗಿ ನೋಡಿಕೊಂಡು ನಮ್ಮವ್ರನ್ನ ನಾವು ಬಿಟ್ಬಿಡ್ತೀವಿ. ಸೊ ಆ ಥರ ಇವತ್ತು ಜೆಂಟಲ್ಮ್ಯಾನ್ ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು. ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಅದರಲ್ಲಿ ತುಂಬ ಸರ್ಕಲ್ಗಳಿದೆ. ಹ್ಯೂಮನ್ ಟ್ರಾಫಿಕ್ಕಿಂದ ಹಿಡಿದು 18 ಗಂಟೆ ಮನಗದ್ರಿಂದ ಹಿಡಿದು, ಆ್ಯಕ್ಚುಲಿ ಪಿಕ್ಚರ್ ಪಾಪ ಪ್ರಜ್ಜು 18 ಗಂಟೆ ಮನೆ, ಮನೇಲಿ 2 ಗಂಟೆ ಮರಗೋದು ಕಷ್ಟನೇ ಅಂತ ಕಾಣಿಸುತ್ತೆ. ಸೊ ಆ ಥರ, ಸೊ ಆತನೊಂದು ಶ್ರಮ, ಪ್ರತಿಯೊಬ್ಬರು ಕಲಾವಿದರದು, ಟೆಕ್ನಿಷಿಯನ್ಗಳದ್ದು, ಎಲ್ಲರದ್ದು ಶ್ರಮ ಇದರಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಅವರೇ ಒಂದು ಟೆಕ್ನಿಷಿಯನ್ ಆಗಿ ಇನ್ನೊಬ್ಬರನ್ನ ಹಾಕ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದಿದೆಯಲ್ಲ. ಯಾಕಂದ್ರೆ ನಿರ್ಮಾಪಕರು ಸುಮಾರು ಜನ ಇದ್ದಾರೆ, ಅವ್ರಿಗೆ ಅದ್ರ ಬಗ್ಗೆ ಪ್ಯಾಷನ್ ಕೆಲವ್ರಿಗಿದೆ, ಕೆಲವ್ರಿಗಿಲ್ಲ. ಆದರೆ ಒಬ್ಬ ಟೆಕ್ನಿಷಿಯನ್ ಆ್ಯಕ್ಚುಲಿ ಸಿನಿಮಾ ಮಾಡೋಕ್ಕೆ ಬಂದಾಗ ಆ ಥರ ಹತ್ರ ಏನೂ ಇರಲ್ಲ. 1 ರೂಪಾಯಿ ಇಟ್ಕೊಂಡು ಆ್ಯಕ್ಚುಲಿ 1,000 ರೂಪಾಯಿ ಕನ್ಸು ಕಾಣೋದಿದೆಯಲ್ಲ, ಅದು ಒಬ್ಬ ಟೆಕ್ನಿಷಿಯನ್ಗೆ ಒಂದು ದೊಡ್ಡ ಕನಸು ಅದು. ಸೊ ಆ ಥರ ನಿರ್ಮಾಪಕ ಆದಾಗ ಅದಕ್ಕೆ ಏನೇನು ಶ್ರಮ ವಹಿಸ್ಬೋದು ಅಂತ ನಾನು ಅಂದ್ಕೊಳ್ತೀನಿ, ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಆದೋ ನಾನು. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಇಂಥ ಸಿನಿಮಾಗಳಿಗೆ ಸಾಥ್ ಕೊಟ್ಟೆ. ಆಮೇಲೆ ನಾವು ತುಂಬಾ ಹೇಳ್ತೀವಿ ಅಂದರೆ, ಯೂಶ್ವಲಿ ಸರ್ವೇ ಸಾಮಾನ್ಯ ನನಗೆ ಎಷ್ಟೋ ಜನ ಸಿಗ್ತಾರೆ, ಏನು ದರ್ಶನ ನಿಮ್ಮ ಕನ್ನಡದಲ್ಲೆಲ್ಲ ಅಂಥದ್ದೆಲ್ಲ ಮಾಡಲ್ಲ. ಇವಾಗ ಸ್ವಲ್ಪ ಅಂಡ್ ಬಗ್ಸ್ ಕೂತ್ಕೊಂಡು ಇಂಥ ಸಿನಿಮಾ ನೋಡ್ರೆ ಅವಾಗ ಗೊತ್ತಾಗುತ್ತೆ ಏನು ಸಿನಿಮಾ ಮಾತಾಡ್ಬೋದು. ಅವ್ರು ಮಾತಾಡ್ತಿದ್ದಾಗ ಹೇಳ್ತಾರೆ, ಏ ತಮಿಳಲ್ಲಿ ಅದು ನೋಡಿದೆ, ತೆಲುಗುಲ್ಲಿ ಇದು ನೋಡಿದೆ ಅಂತ. ಈಗ ಯಾವುದೋ ಒಂದು ಕಲಾವಿದ ಎಕ್ಸ್ ವೈ ಝಡ್ ಹೆಸರು ಬೇಡ ನಾನು ಹೇಳಲ್ಲ, ತಮಿಳ್ದೊಬ್ಬ ಕಲಾವಿದ, ಮೋಸ್ಟ್ಲಿ ಸಂಚಾರಿ ವಿಜಯ್ಗಿಂತ ಅವ್ರು ಏನು ದೊಡ್ಡ ಆರ್ಟಿಸ್ಟ್ ಅಲ್ಲ ಸ್ವಾಮಿ ನನಗೆ ಗೊತ್ತಿರೋ ಮಟ್ಟಿಗೆ, ಬಟ್ ಹೆಸರು ಮಾತ್ರ ಇಷ್ಟು ಉದ್ದ ಇಷ್ಟು ತಪ್ಪ ಹೇಳ್ತಾರೆ. ಆ ಥರ ದಯವಿಟ್ಟು ನಮ್ಮವ್ರನ್ನ ಬೆಂದು ತಟ್ಟೋಣ, ಇಂಥ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ ಎಲ್ಲ ಮಾಧ್ಯಮದವ್ರಿಗೂ, ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಈ ಥರ ಸಿನಿಮಾಕ್ಕೆ ಸಾಥ್ ಕೊಟ್ಟಾಗಲೇ ಖಂಡಿತ ಒಳ್ಳೇದಾಗೋದು. ಈಗಿಷ್ಟು ಜನ ನಾವು ಇಲ್ಲಿ ಸಿಗ್ತೀವಿ ನಿಮಗೆ, ಇದೇ ಬೇರೆ ಭಾಷೆಗೂ ರಿವ್ಯೂಗಳು ಬರ್ತೀರಾ ಎಲ್ಲ ಇದೆ. ದಯವಿಟ್ಟು ಆಗಿರೋ ಹತ್ರ ಒಂದೇ ಒಂದು ಇಂಟರ್ವ್ಯೂ ತಗೊಂಡ್ಬಿಡಿ ಸರ್, ಒಂದೇ ಒಂದು ಇಂಟರ್ವ್ಯೂ. ಆಗಲ್ಲ ಸರ್. ಆದ್ರಿಂದ ದಯವಿಟ್ಟು ಕನ್ನಡ ಸಿನಿಮಾಕ್ಕೆ ಆದ್ಯತೆ ಕೊಡ್ರಿ, ಅವಾಗ ಇಂಥ ಸಿನಿಮಾಗಳು ಎದ್ದೇಳುತ್ತೆ, ನಾವು ಏನು ಅಂತ ತೋರಿಸ್ಕೋಬಹುದು. ಸೊ ಇಡೀ ತಂಡಕ್ಕೆ ಆಲ್ ದಿ ಆಲ್ ದಿ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಯಾರು ಹೆಸರು ಬಿಟ್ಟರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರೋರು ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ದೇವರಾಜ್ ಸರ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನಾನು ಇಂಟರ್ವ್ಯೂ ಮಾಡಿದಾಗೆಲ್ಲ ಹೇಳ್ತಾರೆ, ಪ್ರಜ್ವಲ್ ಸರ್ ಜೊತೆ ಮಾಡ್ತಿದ್ದೀರ ಸಿನಿಮಾ, ಅವ್ರ ಅಪ್ಪನ ಮೀಟ್ ಮಾಡಿದ್ರ, ದೇವರಾಜ್ ಸರ್ನ ಮೀಟ್ ಮಾಡಿದ್ರ ಅಂತ. 1 ವರ್ಷ ಕೆಲಸ ಮಾಡಿದ್ವಿ, ಫೈನಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಐ ಥಿಂಕ್ 6ನೇ ತಾರೀಕು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಒಂದು ರಿಯಾಲಿಟಿ ಶೋ ಮಾಡಿದೆ ಡ್ಯಾನ್ಸ್, ಅದರಲ್ಲಿ ದೇವರಾಜ್ ಸರ್ರು ಜಡ್ಜ್ ಆಗಿದ್ರು. ಸೊ ಮೊದಲನೇದಾಗಿ ನೀನು ಹೀರೋಯಿನ್ ಆಗ್ತೀಯಾ ಅಮ್ಮ ಮುಂದೆ ಅಂತ ಹೇಳಿದ್ದು ನನಗೆ ದೇವರಾಜ್ ಸರು. ನೀವು ರಿಯಾಲಿಟಿ ಶೋನಲ್ಲಿ ನಾನು ಮಾಡಿದ್ದೆ ಸರ್, ನೀವು ಜಡ್ಜ್ ಆಗಿದ್ರಿ. ಸೊ ಇವತ್ತು ಅವ್ರ ಮಗನ ಜೊತೆ ನಾನು ಆ್ಯಕ್ಟ್ ಮಾಡಿ ಅವ್ರ ಮುಂದೆ ಹೀರೋಯಿನ್ ಆಗಿ ನಿಂತಿದ್ದೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ದರ್ಶನ್ ಸರ್ ಬಗ್ಗೆ ಹೇಳಬೇಕು, ನಾನು ಮಾಡಿರೋ 4 ಸಿನಿಮಾಗೂ ಬಂದಿದ್ದಾರೆ ಸರ್ ಗೆಸ್ಟಾಗಿ ಸಪೋರ್ಟ್ ಮಾಡೋಕ್ಕೆ. ಸಿನಿಮಾ ಮಾಡೋದು ಒಂದೇ ಬಾಕಿ ಅವ್ರ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟ್ ಮೀನ್ಸ್ ಅ ಲಾಟ್ ಟು ಅಸ್.
ಪ್ರತಿಯೊಂದು ಸತಿನೂ ಕರೆದಾಗ ನೀವು ಅಷ್ಟೇ ಪ್ರೀತಿಯಿಂದ ಬರ್ತೀರಾ. ಸೊ ಈ ಪ್ರೀತಿ ನಾವು ನಿಮ್ಮ ಮೇಲೆ ಎಷ್ಟು ಇಟ್ಟಿರ್ತೀರೋ ಅದಕ್ಕಿಂತ ಮೇಲೆ ನೀವು ನಮ್ಮ ಮೇಲೆ ತೋರಿಸ್ತೀರಾ. ಸೊ ಥ್ಯಾಂಕ್ ಯು. ಇಡೀ ಜೆಂಟಲ್ಮೆನ್ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ, ಪ್ರಜ್ವಲ್ ಸರ್ ಜೊತೆ ಆ್ಯಕ್ಟ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಬಿಕಾಸ್ ಜೆಂಟಲ್ಮೆನ್ ಅಂದರೆ ಪ್ರಜ್ವಲ್ ಸರ್ ಅಂದರೆ ಜೆಂಟಲ್ಮೆನ್. ಟೈಟಲ್ನ ಅವರು ಪ್ರಜ್ವಲ್ ಸರ್ನ ನೋಡಿ ಇಟ್ಟಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕಥೆಗೆ ಮೀರಿದ್ಕಿಂತ ಅದು ಅವರ ವ್ಯಕ್ತಿತ್ವಕ್ಕೆ ತುಂಬಾ ಸೂಟ್ ಆಗುತ್ತೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಸಂಚಾರಿ ವಿಜಯ್ ಸರ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬಾ ಖುಷಿ ಆಯಿತು. ಇಡೀ ಟೀಮ್ ವಾಸ್ ಆಲ್ವೇಸ್ ಸಪೋರ್ಟಿವ್. ಗುರು ಸರ್ ನನ್ನ ಪಟೇಹುಲಿ ಸಿನಿಮಾ ಹಾಕೊಂಡು ತಿರ್ಗಾ ಮೆಚ್ಚುಗೆ ಮಾಡಿ ಮತ್ತೆ ಅವರು ಫಸ್ಟ್ ಪ್ರೊಡಕ್ಷನ್ ಅಂತ ಹಾಕೊಂಡಿದ್ದಾರೆ. ಸೊ ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಬ್ಯಾನರಲ್ಲಿ ಸಾಕಷ್ಟು ಸಿನಿಮಾ, ಇನ್ನಷ್ಟು ಹೆಚ್ಚು ಹೆಚ್ಚು ಸಿನಿಮಾ ಬರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಆ್ಯಂಡ್ ಜಡೇಶ್ ಸರ್ ಅವರು ಮಾತಾಡೋದು ತುಂಬ ಕಡಿಮೆ, ಬಟ್ ತಲೆ ಮಾತ್ರ ಓಡ್ತಾನೆ ಇರುತ್ತೆ. ಅದು ನಮ್ಮ ಟ್ರೇಲರ್ ಮುಖಾಂತರ ಆಗಲೇ ನೋಡ್ತೀವಿ. ಸೊ ಅವ್ರಿಗೆ ಮೊದಲನೇದಾಗಿ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ಆಡಿಯೋ ರಿಲೀಸ್. ಸಾರಿ, ಆಕ್ಚುಲಿ ಒಂದು ಇಬ್ಬರು ಬಿಟ್ಬಿಟ್ಟೆ ನಾನು, ಸಂಚಿತ್ಗೆ ಮತ್ತು ಶಶಾಂಕ್ ಇಬ್ಬರಿಗೂ. ಸೊ ತುಂಬ ಒಳ್ಳೆ ವಾಯ್ಸ್ ಇದೆ ಇಬ್ಬರದು. ಭಗವಂತ ಶಶಾಂತ್ಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟನು, ಸಂಚಿತ್ ತುಂಬ ಕಮ್ಮಿ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಆವಾಗಲೇ ಕೇಳಿದೆ ನಿನ್ನ ಕಡೆಯಿಂದ ಒಂದು 1/2 kg ಮಾಂಸ ಕೊಟ್ಬಿಡಪ್ಪ ಅಂತೇಳಿ. ಸೊ ಇಬ್ಬರಿಗೂ ಗಾಡ್ ಬ್ಲೆಸ್ ಯು. ಸೊ ಬೋತ್ ಆರ್ ವೆರಿ ಗುಡ್ ವಾಯ್ಸ್. ಸೊ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈಗ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ನಿಮ್ಮೆಲ್ಲರ ಮುಂದೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಜೆಂಟಲ್ಮ್ಯಾನ್ ಸಿನಿಮಾದ ಆಡಿಯೋ ಲಾಂಚ್. ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಗುರು ಸರ್ ಅವರ ಫಸ್ಟ್ ಪ್ರೊಡಕ್ಷನ್ ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಐ ಥಿಂಕ್ ಇನ್ನಷ್ಟು ಸಿನಿಮಾಗಳು ಇವರ ಬ್ಯಾನರ್ ಅಲ್ಲಿ ಬರಬೇಕು, ಸಾಕಷ್ಟು ಯಶಸ್ ಆಗ್ಬೇಕು ಅನ್ನೋದನ್ನ ನಾವು ಈ ಮೂಲಕ ಕೇಳ್ತೀವಿ.